ಫ್ರೆಂಡ್ಸ್, ಇನ್ನೀಗ ನಾವು ಎತ್ತಿದಂತಹ ಬೆಣ್ಣೆ ಉಂಟಲ್ಲ, ಬೆಣ್ಣೆಯಿಂದ ಯಾವ ರೀತಿಯಾಗಿ ತುಪ್ಪವನ್ನು ಮಾಡುದು, ಅದೇ ರೀತಿಯಲ್ಲಿ ಮಜ್ಜಿಗೆಯನ್ನು ಸರಿಯಾದ ಕ್ರಮದಲ್ಲಿ ಯಾವ ರೀತಿಯಾಗಿ ಶೇಖರಿಸಿಡುದು ಅಂತೇಳಿ ನೋಡುವ ಇನ್ನೀಗ ಈ ವಿಡಿಯೋದಲ್ಲಿ. ಅದೇ ರೀತಿಯಲ್ಲಿ ತುಂಬ ಕಾಸ್ಟ್ಲಿ ಆಗಿರುವಂತಹ ಒಂದು ಟಿಪ್ಪನ್ನು ಕೊಡ್ತಾ ಇದ್ದೇನೆ. ಎಂತ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಮ ತೆಗೆದಿಟ್ಟಿರುವಂತಹ ತುಪ್ಪ ಕಸಂಟದಲ್ಲ, ಅದನ್ನು ಯಾವ ರೀತಿಯಾಗಿ ಫ್ರೆಶ್ ಮಾಡುವುದು ಅಂತ ಹೇಳುವಂತಹ, ನಿಮಗೆ ಹೆಚ್ಚಿನವರಿಗೂ ತಿಳಿದಿರ್ಲಿಕ್ಕಿಲ್ಲ ಅಂತಹ ಒಂದು ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ. ಹಾಗೆ ನೀವು ನಮ್ಮ ಮೊದಲಿನ ಭಾಗವನ್ನು ನೋಡಲಿಲ್ಲ ಅಂತ ಹೇಳಿದರೆ, ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲವನ್ನು ಕರೆಕ್ಟಾಗಿ ಒಂದೇ ರೀತಿಯಾಗಿ ನಿಮಗೆ ಸಿಗಲಿಕ್ಕೆ ಬೇಕಾಗಿ ಆ ವಿಡಿಯೋವನ್ನು ಇದುವರೆಗೆ ನೀವು ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿ ಆಯಿತಾ. ಹಾಗೆ ಅದರ ಲಿಂಕನ್ನು ನಾನು ಐ ಬಟನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಖಂಡಿತವಾಗಿ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ಕೂಡ ಖಂಡಿತವಾಗಿ ಕೊನೆಯವರೆಗೆ ನೋಡ್ತೀನಿ ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಇನ್ನೀಗ ವಿಡಿಯೋನ ಶುರು ಮಾಡುವ. ಬೆಣ್ಣೆ ಎಲ್ಲ ತೆಗೆಯುವ ಮೊದಲು ಮೊಸರು ತೆಗೆದಾದ್ಮೇಲೆ, ಕಡ್ದೆಲ್ಲಾದ್ಮೇಲೆ ಮಜ್ಜಿಗೆ, ಮಜ್ಜಿಗೆ ನೀರು ಇರ್ತದೆ, ಮೊಸರು ಗಟ್ಟಿರ್ತದೆ. ಫ್ರೆಶ್ ಮಜ್ಜಿಗೆ ಅಂತ ಹೇಳಿ ಆದರೆ, ಅಂದರೆ ಅದೇ ದಿವಸದ ಮಜ್ಜಿಗೆ ಅಂತ ಹೇಳಿ ಆದರೆ ಅದು ಹುಳಿ ಇರುವುದಿಲ್ಲ, ಹದಾ ಹುಳಿ ಇರ್ತದೆ. ಮತ್ತು ಅದನ್ನು ಹಾಗೆ ಕುಡಿಬೋದು ಅಥವಾ ಊಟ ಕೂಡ ಹಾಗೆ ಮಾಡ್ಬೋದು, ಒಳ್ಳೆಯದಿರ್ತದೆ. ಆದರೆ ಮರುದಿವಸಕ್ಕಾಗುವಾಗ ಮಜ್ಜಿಗೆ ಯಾವಾಗಲೂ ಹುಳಿ ಆಗ್ತದೆ, ದಿನದಿಂದ ದಿನಕ್ಕೆ ಹುಳಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಪ್ರೊಸೆಸ್ ಉಂಟು, ಅದನ್ನು ಸರಿಯಾಗಿ ಸ್ಟೋರ್ ಮಾಡಲಿಕ್ಕೆ ಅಂತೇಳಿ ಒಂದು ಕ್ರಮ ಉಂಟು. ಹಳೆಯ ಕಾಲದಲ್ಲಿ ಫಾಲೋ ಮಾಡ್ತಿದ್ದಂತಹ ಕ್ರಮ ಅದು. ನಾವು ಈಗಾದರೆ ಫ್ರಿಜ್ಜನ್ನು ಉಪಯೋಗಿಸ್ಬೋದು, ಆದರೆ ಹಳೆ ಕಾಲದಲ್ಲಿ ಹೀಗೆ ಮಾಡ್ತಿದ್ರು. ಅದನ್ನು ಹೇಗೆ ಅಂತೇಳಿ ನೋಡುವ. ಈಗ ಈ ಮಜ್ಜಿಗೆಯನ್ನು ಒಂದು ದಿವಸ ಇಟ್ಟಾಗ ಅದರ ನೀರಿನ ಅಂಶ ಇರ್ತದಲ್ವಾ, ಅದು ಸ್ವಲ್ಪ ಮೇಲೆ ಬಂದು ನಿಂತಿರ್ತದೆ. ಅದನ್ನು ಹನಿ ನೀರು ಅಂತ ಹೇಳೋದು ನಾವು. ಈ ಹನಿ ನೀರನ್ನು ಒಂದು ಮೆಲ್ಲಗೆ ಮೇಲಿನಿಂದ ಒಂದು ಬೇರೆ ಪಾತ್ರೆಗೆ ಅದನ್ನು ಬಗ್ಗಿಸಬೇಕು. ಹನಿ ನೀರು ಉಂಟಲ್ಲ ಮೇಲೆ ನಿಂತ ನೀರು, ಅದು ವೇಸ್ಟ್, ಅದನ್ನು ನಾವು ಉಪಯೋಗಿಸೋದಿಲ್ಲ. ಮಾತ್ರ ಈ ಮಜ್ಜಿಗೆಯ ಮಧ್ಯದ ಭಾಗದಲ್ಲಿ ಸ್ವಲ್ಪ ಮಜ್ಜಿಗೆ ಇರ್ತದೆ, ಅದನ್ನು ಮಾತ್ರ ಉಪಯೋಗಿಸುವಂಥದ್ದು. ಕೆಳಗಿನ ಭಾಗದ ಮಜ್ಜಿಗೆ ಸ್ವಲ್ಪ ದಪ್ಪ ಮಜ್ಜಿಗೆ ಮಂದ ಇರ್ತದೆ, ಅದನ್ನು ಕೂಡ ನಾವು ಉಪಯೋಗಿಸೋದಿಲ್ಲ. ಉಪಯೋಗಿಸೋದಿಲ್ಲ ಅಂತ ಹೇಳಿದರೆ ಅದನ್ನು ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಉಪಯೋಗಿಸ್ಬೋದು. ನಾವೀಗ ಊಟಕ್ಕಾಗಲಿ ತಿಂಡಿಗಾಗಲಿ ಆ ರೀತಿ ಉಪಯೋಗಿಸೋದಾದರೆ ಮಧ್ಯದ ಮಜ್ಜಿಗೆ ಮಾತ್ರ ಉಪಯೋಗಿಸುವಂಥದ್ದು. ಫ್ರೆಂಡ್ಸ್, ಇಲ್ಲೀಗ ಮಜ್ಜಿಗೆಯ ಮೇಲೆ ಭಾಗದಲ್ಲಿ ಇದ್ದಂತಹ ನೀರನ್ನು ಕೂಡ ತೆಗೆದಿದ್ದೇವೆ. ಅದೇ ರೀತಿಯಲ್ಲಿ ತಳಭಾಗದಲ್ಲಿ ಇದ್ದಂತಹ ದಪ್ಪ ಮಜ್ಜಿಗೆ ಇತ್ತಲ್ಲ, ಅದನ್ನು ಕೂಡ ಬೇರೆ ಬೇರೆ ಮಾಡಿದ್ದೇವೆ. ಇನ್ನೀಗ ಎಂತ ಮಾಡಬೇಕು ಅಂತ ಹೇಳಿದರೆ, ಈಗ ಮಿಡ್ಲಲ್ಲಿ ಇದ್ದಂತಹ ಮಜ್ಜಿಗೆ ಉಂಟಲ್ಲ, ಆ ಮಜ್ಜಿಗೆ ನಾವು ಯೂಸ್ ಮಾಡುವಂಥದ್ದು ಒಳ್ಳೆ ಮಜ್ಜಿಗೆ ಅಂತ ಹೇಳಿ ಲೆಕ್ಕ. ಅದಕ್ಕೆ ನಾವು ಇನ್ನೀಗ ಹೊಸತು ಮಾಡ್ತೇವೆ, ಇನ್ನೀಗ ನಾಳೆಯಿಂದ ಹೊಸತು ಮಾಡ್ತಾ ಇರ್ತೇವಲ್ಲ, ಹಾಗೆ ಆ ಹೊಸ ಮಜ್ಜಿಗೆಯನ್ನು ಇದರ ಜೊತೆಗೆ ಸ್ವಲ್ಪ ಸ್ವಲ್ಪ ಆದರೂ ಸೇರಿಸಿಕೊಂಡ್ರೆ ಅಥವಾ ಎಲ್ಲ ಸೇರಿಸೋದಾದ್ರೂ ಕೂಡ ತೊಂದರೆ ಇಲ್ಲ, ಹುಳಿಯಾಗದ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಮಜ್ಜಿಗೆ ಕೂಡ ಫ್ರೆಶ್ ಆಗಿರ್ತದೆ. ಆ ರೀತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಭಾಗವನ್ನು ಸೇರಿಸಿಕೊಳ್ಳುವಂಥದ್ದು. ಪ್ರತಿ ದಿವಸ ಕೂಡ ಮಜ್ಜಿಗೆಯನ್ನು ಇದೇ ರೀತಿಯಲ್ಲಿ ಮಾಡಿಕೊಳ್ಬೇಕು. ಮೇಲಿನ ಹನಿ ನೀರು ತೆಗೆಯುವುದು, ಅದೇ ರೀತಿಯಲ್ಲಿ ನಡುವಿನ ಭಾಗವನ್ನು ಬೇರೆ ಮಾಡುವಂಥದ್ದು. ಹಾಗೆ ಪ್ರತಿ ದಿವಸ ಮಾಡಿದರೆ ಸಾಧಾರಣ ನಮಗೆ ಒಂದು ತಿಂಗಳಿನವರೆಗೆ ಮಜ್ಜಿಗೆ ಹಾಳಾಗದೆ ಒಳ್ಳೆಯ ರೀತಿಯಲ್ಲಿ ಉಳಿತದೆ. ನಮಗೆ ಬೇಕಾದಾಗ ಉಪಯೋಗಿಸ್ಬೋದು, ಕುಡಿಲಿಕ್ಕೆ ಬೇಕಾದ್ರೂ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ, ಒಳ್ಳೆಯದಾಗ್ತದೆ. ಹೀಗೆ ಮಜ್ಜಿಗೆಯನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತೇಳಿ ಆದರೆ ಅದು ದಿನದಿಂದ ದಿನಕ್ಕೆ ಹುಳಿ ಜಾಸ್ತಿ ಆಗ್ತಾ ಹೋಗಿ ಹೋಗಿ ಲಾಸ್ಟಿಗೆ ಅದರಲ್ಲಿ ಹುಳ ಆಗಲಿಕ್ಕೆ ಶುರು ಆಗ್ತದೆ. ಈ ರೀತಿಯಾಗಿ ಮೇಂಟೈನ್ ಮಾಡದಂತಹ ಮಜ್ಜಿಗೆ ಇರ್ತದಲ್ವಾ, ಅದನ್ನು ಹೆಪ್ಪು ಹಾಕಲಿಕ್ಕೆ ಸಹ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಮಜ್ಜಿಗೆಯನ್ನು ನೀರಿನ ಪಾತ್ರೆಯೊಳಗೆ ಇಡುವುದಕ್ಕೆ ಅಂತ ಹೇಳಿದ್ರೆ ಇರುವೆಗಳೆಲ್ಲ ಬಾರದ ಹಾಗೆ, ಮಜ್ಜಿಗೆಗೆ ಜಾಸ್ತಿ ಇರುವೆ ಕಟ್ಟೆ ಇರ್ತದೆ, ಮತ್ತೆ ಹುಳಿ ಬರದ ಹೆಚ್ಚು ಹುಳಿಯಾಗದಾಗೆ. ಇದು ಮಜ್ಜಿಗೆ ಇಟ್ಟಿರುವಂತಹ ಚೆಂಬು ನೋಡಿ, ಇದಕ್ಕೆ ಈ ರೀತಿಯಾಗಿ ಬಟ್ಟೆಯನ್ನು ಮುಚ್ಚಿ ಒಂದು ಮುಚ್ಚಳವನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಮುಚ್ಚಿಡಬೇಕು, ಹುಳೆಲ್ಲ ಬೀಳದ ರೀತಿಯಲ್ಲಿ. ಹಾಲು, ಮೊಸರು ಮತ್ತು ಬೆಣ್ಣೆ, ತುಪ್ಪ ಎಲ್ಲದಕ್ಕೂ ಕೂಡ ಶುಭ್ರವಾಗಿರುವಂಥದ್ದು ತುಂಬ ಮುಖ್ಯ ಆಯಿತಾ. ಈಗ ನಾವು ಹಾಲು ಕುದಿಸುವಂಥ ಪಾತ್ರದಲ್ಲಿ ಮಜ್ಜಿಗೆಯನ್ನೆಲ್ಲ ಮಾಡಬಾರ್ದು. ಅದೇ ರೀತಿಯಲ್ಲಿ ಮಜ್ಜಿಗೆಯನ್ನು ಚೆನ್ನಾಗಿ ಮುಚ್ಚಿಡುವಂಥದ್ದು ಈಗಿರೋದನ್ನೆಲ್ಲ ಮಾಡಬೇಕಾಗ್ತದೆ, ತುಂಬ ಕ್ಲೀನಾಗಿ ಇಟ್ಟುಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಬೆಣ್ಣೆಯನ್ನು ತೆಗೆಯುವಾಗ ಕೂಡ, ಮಜ್ಜಿಗೆಯಿಂದ ಬೆಣ್ಣೆಯನ್ನು ತೆಗೆಯುವಾಗ ನಾವು ಕೈಯೆಲ್ಲ ಶುಭ್ರವಾಗಿರಬೇಕು. ಅದೇ ರೀತಿಯಲ್ಲಿ ಈಗ ನಾವು ಸಾಂಬಾರು ಮಾಡುವಂಥ ಸಮಯದಲ್ಲಿ ಇಂಗನ್ನೆಲ್ಲ ಮುಟ್ಟಿರ್ತೇವೆ ಅಥವಾ ಕೊತ್ತಂಬರಿ ಸೊಪ್ಪು, ಹೀಗೆ ಒಳ್ಳೆ ಸ್ಮೆಲ್ ಇರುವಂಥ ಅಥವಾ ಸಾಂಬಾರು ಪದಾರ್ಥಗಳೆಲ್ಲ ಇರ್ತದೆ, ಅದನ್ನೆಲ್ಲ ಮುಟ್ಟಿಕೊಂಡು ನಾವು ಈ ಬೆಣ್ಣೆಯನ್ನು ಮುಟ್ಟಬಾರ್ದು. ಅಂದರೆ ಕೈಯಲ್ಲಿ ಸ್ಮೆಲ್ ಇರ್ತದಲ್ಲ, ಅದು ಕೂಡ ಬೆಣ್ಣೆಗೆ ಬರ್ತದೆ. ಫ್ರೆಂಡ್ಸ್, ಇಲ್ಲಿಗ ತುಪ್ಪ ಮಾಡಲಿಕ್ಕೆ ನಾವಿಲ್ಲಿ ಒಂದು 2-3 ದಿವಸದ ಬೆಣ್ಣೆಯನ್ನು ತಗೊಂಡಿದ್ದೇವೆ. ಈ ಬೆಣ್ಣೆಯನ್ನು ನಾವು ಫ್ರಿಡ್ಜಲ್ಲಿ ಇಡುವಂತಹ ಮೆಥಡ್ ಅನ್ನು ಕೂಡ ತೋರಿಸಿದೆವಲ್ವಾ, ಹಾಗೆ ಫ್ರಿಡ್ಜಲ್ಲಿ ಇಡುವುದಾದ್ರೆ ಅದನ್ನು ಮುಂಚಿನ ದಿವಸವೇ ಹೊರಗೆ ಇಟ್ಟು ಅದನ್ನು ಮರುದಿವಸ ಕಾಯಿಸೋದು ಒಳ್ಳೆಯದು. ಅಂದರೆ ತೊಳಿಲಿಕ್ಕಾಗುವಾಗ ಅದು ಸ್ವಲ್ಪ ಮೆತ್ತಗಾಗಬೇಕಲ್ಲ, ಫ್ರಿಡ್ಜಲ್ಲಿದ್ದರೆ ಸ್ವಲ್ಪ ಗಟ್ಟಿಯಾಗಿರ್ತದೆ, ಅದಕ್ಕೆ ಸ್ವಲ್ಪ ಮೆತ್ತಗಾಗಲಿಕ್ಕೆ ಬೇಕಾಗಿ ಮುಂಚಿನ ದಿವಸವೇ ತೆಗೆದು ಹೊರಗೆ ಇಡುವುದು ಒಳ್ಳೆಯದು. ಈ ಬೆಣ್ಣೆಯನ್ನು ಚೆನ್ನಾಗಿ ತೊಳಿಬೇಕು ಕಾಯಿಸೋಕ್ಕಿಂತ ಮೊದಲು. ತೊಳೆಯುವಾಗ ಕೈಯಲ್ಲಿ ಕೂಡ ತೊಳಿಬೋದು, ಇಲ್ಲದಿದ್ದರೆ ಒಂದು ಈ ಥರ ಸೌಟನ್ನು ಕೂಡ ತಗೊಂಡು ತೊಳಿಬೋದು. ಕೈಯಲ್ಲಿ ತೊಳೆಯುವುದಾದರೆ ಬಿಸಿನೀರನ್ನು ಉಪಯೋಗಿಸಬೇಕಾಗ್ತದೆ, ಅಂದರೆ ಕೈಗೆ ಅಂಟ್ತದಲ್ಲ, ಆಗ ಅದು ಕೈಯನ್ನು ಹೀಗೆ ಮಾಡಿಕೊಂಡು ಬಿಸಿನೀರಲ್ಲಿ ಹೀಗೆ ಸ್ವಲ್ಪ ಅದ್ದಿ ಅದ್ದಿ ಹೀಗೆ ತೊಳೆಯುವಂಥದ್ದು. ಒಟ್ಟಾರೆ ಚೆಂದ ಕ್ಲೀನ್ ಆಗಬೇಕು ಇದು ಬೆಣ್ಣೆ. ಮತ್ತು ಸೌಟಲ್ಲಿ ಕೂಡ ತೊಳಿಲಿಕ್ಕಾಗ್ತದೆ, ತಾಳ್ಮೆಯಿಂದ ಹೀಗೆ ಬಿಡಿಸಿ 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 ತೊಳಿಬೇಕಾಗ್ತದೆ. ದಿನ ನೀರಿನಲ್ಲಿ ಹಾಕಿಡುದ ಅಥವಾ ಫ್ರಿಡ್ಜಲ್ಲಿ ಇಡುವಾಗ ಆದರೆ ನಾವು ಒಂದೆರಡು ಸಲ ತೊಳೆದೇ ಇಡ್ತೇವಲ್ವಾ, ಹಾಗಾದರೆ ನಮಗೆ ಅಷ್ಟು ಕಷ್ಟ ಆಗೋದಿಲ್ಲ. ಲಾಸ್ಟಿಗೆ ತೊಳೆಯುವಾಗ ಒಂದು 7 ಸಲ ಎಲ್ಲ ತೊಳೆದ್ರೆ ಸಾಕಾಗ್ತದೆ. ಮಜ್ಜಿಗೆಯಲ್ಲಿ ಹಾಕಿಟ್ರೆ ಮಾತ್ರ ಒಂದು 10-12 ಸಲ ತೊಳಿಬೇಕಾಗ್ತದೆ. ಹಾಗೆ
ಒಟ್ಟಾರೆ ಈ ನೀರು, ಇದಕ್ಕೆ ತೊಳೆಯುವ ನೀರುಂಟಲ್ಲ ಅದು ನೀರಿನ ಬಣ್ಣ ಬರಬೇಕು, ಮಜ್ಜಿಗೆ ಬಣ್ಣ ಸ್ವಲ್ಪ ಕೂಡ ಇರಬಾರ್ದು, ಅಲ್ಲಿವರೆಗೆ ತೊಳಿಬೇಕಾಗ್ತದೆ. ನೋಡಿ ಈಗೊಂದು ಸರಿಯಾಗಿ ನೀರು ಹಾಕಿ 10 ಸಲ ಎಲ್ಲ ತೊಳೆದಾಗ ಲಾಸ್ಟಿಗೆ ನೀರು ನೋಡಿ ನೀರಿನ ಬಣ್ಣವೇ ಉಂಟು, ಮಜ್ಜಿಗೆ ಅಂಶ ಸ್ವಲ್ಪ ಕೂಡ ಇಲ್ಲ ನೋಡಿ ನೀರಲ್ಲಿ. ಇಷ್ಟಾಗಬೇಕು. ತುಪ್ಪ ಒಳ್ಳೆದಾಗಬೇಕು ಅಂತ ಹೇಳಿ ಆದರೆ ಇದು ತೊಳೆಯೋದೊಂದು ತುಂಬ ಮುಖ್ಯ ಆಗ್ತದೆ. ಅಂದರೆ ಸ್ವಲ್ಪ ಅದರಲ್ಲಿ ಮಜ್ಜಿಗೆ ಅಂಶ ಇದೆ ಅಂತ ಹೇಳಿ ಆದರೆ ತುಪ್ಪ ಬೇಗ ಹಾಳಾಗ್ತದೆ, ಅಂದರೆ ವಾಸನೆ ಬರಲಿಕ್ಕೆ ಶುರು ಆಗ್ತದೆ. ಅದನ್ನು ನಾವು ಕಸಂಟುದು ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ಈ ತುಪ್ಪವನ್ನೆಲ್ಲ ಕಾಯಿಸಲಿಕ್ಕೆ ಅದರದ್ದೇ ಆದಂತಹ ದಿನಗಳು ಅಂತೇಳಿ ಉಂಟು. ಅಂದರೆ ಈ ವಾರಗಳಲ್ಲಿ ಉಂಟಲ್ಲ, ಗುರುವಾರ ಮತ್ತೆ ಶನಿವಾರ ಆಗಬಾರ್ದು, ಸೋಮವಾರ ಶನಿವಾರ ಗುರುವಾರ ಮೂರು ದಿವಸಗಳು, ಅಮಾವಾಸ್ಯ ದಿನ ಕೂಡ ಆಗಬಾರ್ದು, ಬಾಕಿ ದಿವಸಗಳಲ್ಲಿ ಮಾಡಬಹುದು. ಅಂದ್ರೆ ಮಂಗಳವಾರ ಶುಕ್ರವಾರ ಎಲ್ಲ ಬೆಸ್ಟ್, ಮತ್ತೆ ಆದಿತ್ಯವಾರ ಕೂಡ ಒಳ್ಳೆಯದು, ಬುಧವಾರ ತೊಂದರೆ ಇಲ್ಲ. ತುಪ್ಪಕ್ಕೆ ಒಂದು 4 ದಳ ತುಳಸಿ ಹಾಕುವ ಕ್ರಮ ಉಂಟು, ಪರಿಮಳ ಜಾಸ್ತಿ ಆಗ್ಲಿಕ್ಕೆ ಬೇಕಾಗಿ. ಹಾಕದಿದ್ರು ಸಹ ಆಗ್ತದೆ, ಇದು ಹಾಕಿದ್ರೆ ಜಾಸ್ತಿ ಪರಿಮಳ. ಕೆಲವು ಕಡೆ ವೀಳ್ಯದೆಲೆಯನ್ನು ಕೂಡ ತುಪ್ಪ ಮಾಡುವಾಗ ಹಾಕ್ತಾರಂತೆ, ಅದಷ್ಟು ಪರಿಚಯ ಇಲ್ಲ. ತುಳಸಿ ಎಲೆಯನ್ನೇ ಜಾಸ್ತಿ ಹಾಕುವಂಥದ್ದು. ಬೆಣ್ಣೆಯನ್ನು ಸರಿಯಾಗಿ ನಾವು ತೊಳೆದೇವಲ್ಲ ಈಗ, ಮತ್ತೆ ಅದರಲ್ಲಿರುವ ನೀರನ್ನೆಲ್ಲ ತೆಗಿಬೇಕು, ಆಗುವಷ್ಟು ತೆಗಿಬೇಕು. ಒಂದು 2 ಹನಿ ಇದ್ರೆ ತೊಂದರೆ ಇಲ್ಲ, ಅದು ಮತ್ತೆ ಆರಿ ಹೋಗ್ತದೆ. ಬಾಣಲೆ ವಿಷಯ ಅಂತ ಹೇಳಿದ್ರೆ ಕೆಲವು ಜನ ಇದಕ್ಕೆ ಕೂಡ ಸಪರೇಟ್ ಬಾಣಲೆ ಅಂತ ಇಟ್ಕೊಳ್ತಾರೆ. ಅಂದ್ರೆ ಒಟ್ಟಾರೆ ಚಂದ ಕ್ಲೀನ್ ತೊಳೆದು ಮತ್ತೆ ಬೆಣ್ಣೆ ಹಾಕಿದ್ರೆ ಆಯ್ತು. ಬಿಸಿ ಮುಟ್ಟುವಾಗ ನೋಡಿ ಬೆಣ್ಣೆ ಎಲ್ಲ ಕರಗಲಿಕ್ಕೆ ಶುರು ಆಯ್ತು. ನೋಡಿ ಈಗ ಬೆಣ್ಣೆ ಕುದಿತಾ ಉಂಟು. ಹೀಗೆ ಮೇಲೆ ಬಂದ್ರೆ ಒಮ್ಮೆ ಫ್ಲೇಮ್ ಅನ್ನು ಸ್ವಲ್ಪ ಸಣ್ಣ ಮಾಡಿಕೊಳ್ಳೋದು ಒಳ್ಳೇದು, ಸ್ವಲ್ಪ ಹೊತ್ತಷ್ಟೆ, 1 ನಿಮಿಷ ಅಷ್ಟೆ. ತುಪ್ಪ ಕಾಯಿಸುವಾಗ ಹೀಗೆ ಸೈಡೆಲ್ಲ ಹೀಗೆ ಕೆರೆಸಿ ಕೆರೆಸಿ ಅದನ್ನು ಸೇರಿಸಿಕೊಳ್ಬೇಕಾಗ್ತದೆ. ಅಂದ್ರೆ ಸೈಡಲ್ಲಿ ನೀರು ನಿಂತಿರ್ತದಲ್ಲ, ಅದರಿಂದಾಗಿ ಇದು ಅಂದ್ರೆ ಕಸಂಟುದು ಬೇಗ. ನೋಡಿ ಸ್ವಲ್ಪ ಹೊತ್ತು ಕುದಿಸಿ ಆಗುವಾಗ ಹಳದಿ ಬಣ್ಣಕ್ಕೆ ಬಂತು ನೋಡಿ, ಬೆಣ್ಣೆಲ್ಲ ಈ ರೀತಿಯಾಗಿ ಆಗಿದೆ. ಇನ್ನು ಕೂಡ ತುಪ್ಪ ಆಗಲಿಲ್ಲ, ಇನ್ನು ಕೂಡ ಸ್ವಲ್ಪ ಟ್ರಾನ್ಸ್ಪರೆನ್ಸ್ ಅಂದರೆ ತಳಭಾಗೆಲ್ಲ ಕಾಣುವ ರೀತಿಯಲ್ಲಿ ಆಗ್ತದೆ, ಒಂದು ಬೇರೆ ಬಣ್ಣ ಬರ್ತದೆ ನೋಡಿ. ಈಗ ಬಣ್ಣ ಎಲ್ಲ ಬದಲಾಗಿ ತುಪ್ಪ ಯಾವ ರೀತಿಯಾಗಿದೆ ನೋಡಿ, ಆಗಲಿಲ್ಲ ಇನ್ನು ಕೂಡ, ಈಗ ಟ್ರಾನ್ಸ್ಪರೆಂಟ್ ಆಯಿತು. ಇನ್ನೀಗ ಇದಕ್ಕೆ ತುಳಸಿ ಹಾಕುವ, ಹಾಕು ಆಮೇಲೆ ಹಾಕ್ತೇನೆ. ಒಂದು 4-5 ಎಲೆ 4-5 ಎಲೆ ತುಳಸಿ ಹಾಕಿಕೊಂಡದ್ದು. ಆ ತುಳಸಿ ಎಲೆ ಹಾಕಿದ್ಮೇಲೆ ಫಸ್ಟಿಗೆಲ್ಲ ತುಪ್ಪ ಮಾಡುವರು, ಚಿಕ್ಕ ಬೆಂಕಿಯಲ್ಲಿ ಇಟ್ಟುಕೊಂಡೇ ಮಾಡಿಕೊಂಡ್ರೆ ಸಾಕು. ಸರಿಯಾಗಿ ಅಭ್ಯಾಸ ಆಗೋದ್ರವರೆಗೆ ಅದು ಆ ಚಿಕ್ಕ ಬೆಂಕಿಯಲ್ಲೇ ಇರಬೇಕು, ಮತ್ತು ತುಂಬ ದೊಡ್ಡದು ಕೂಡ ಅದು ತುಪ್ಪ ಹಾಳಾಗ್ತದೆ, ಕರಂಚಿ ಹೋಗ್ತದೆ. ನೋಡಿ ಸೌಟನ್ನು ಈಗ ಹೀಗೆ ಮಾಡುವಾಗ ಇಲ್ಲಿ ಸ್ವಲ್ಪ ಹೀಗೆ ಕರಿಯಾಗಿ ಸಿಗ್ತದಲ್ಲ ತರಿ ತರಿ, ಅದು ಸ್ವಲ್ಪ ಅಂದರೆ ಕುಂಕುಮ ಬಣ್ಣ ಬರಬೇಕು, ಮತ್ತು ಸ್ವಲ್ಪ ಡಾರ್ಕ್ ಆಗಬೇಕು, ಕಪ್ಪಾಗಬಾರ್ದು. ಕಪ್ಪಾಗೋ ಮೊದಲು ಆಫ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಉಂಟುದು. ಮತ್ತು ಈ ತುಪ್ಪದ ಹದ ಉಂಟಲ್ಲ, ಕರೆಕ್ಟ್ ಆ ಒಂದು ಸೆಕೆಂಡಿಗೆ ಅದನ್ನು ಆಫ್ ಮಾಡಬೇಕಾಗ್ತದೆ, 1 ಸೆಕೆಂಡ್ ಹೇಳುವ ಹಾಗೆ. ಮತ್ತು ಅದು ಹೆಚ್ಚಾದರೂ ಸರಿಯಾಗುವುದಿಲ್ಲ, ಕಮ್ಮಿ ಆದರೂ ಸರಿಯಾಗುವುದಿಲ್ಲ, ಅಷ್ಟು ಕರೆಕ್ಟ್ ಆಗಬೇಕು. ಹಾಗಾದರೆ ಅದು ಪರಿಮಳ ಚೆನ್ನಾಗಿ ಉಳಿತದೆ, ಮತ್ತು ಸಾಧಾರಣ 1 ತಿಂಗಳ ಹತ್ರವರೆಗೂ ಬರ್ತದೆ, ಎಂತಾಗೋದಿಲ್ಲ. ನೋಡಿ ಈಗ ಹೇಗಾಗಿದೆ ಅಂತೇಳಿ, ಇದು ಕಪ್ಪಾಗಬಾರ್ದು ನೋಡಿ, ಈಗಿನ ಬಣ್ಣ ನೋಡಿ ಸರಿಯಾಗಿ. ಇದೀಗ ಹದವಾದ ತುಪ್ಪ, ಸ್ವಲ್ಪ ಹೊತ್ತಿನಲ್ಲಿ ಇನ್ನೂ ಸ್ವಲ್ಪ ಡಾರ್ಕ್ ಆಗ್ತದೆ ಬಾಣಲೆ ಬಿಸಿಯಿಂದಾಗಿ, ಅದು ತೊಂದರೆ ಇಲ್ಲ. ಆದರೆ ಇಷ್ಟು ಬಂದರೆ ತುಪ್ಪ ಕರೆಕ್ಟ್ ಆಗ್ತದೆ. ಈ ತುಪ್ಪ ಈಗ ನಾವು ಕಾಯಿಸಿದ್ದು ಕಂಪ್ಲೀಟ್ ತಣ್ಣಗಾಗಬಾರ್ದು. ಈ ಹದ ಬಿಸಿ ಇರುವಾಗಲೇ, ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಮೊದಲೇ ಕಾಯಿಸಿದ ತುಪ್ಪ, ಅಂದರೆ 1 ವಾರ ಮೊದಲೆಲ್ಲ ನಾವು ಕಾಯಿಸಿಟ್ಟಿದ್ದೇವೆ ಅಂತೇಳಿ ಆದರೆ ಆ ತುಪ್ಪಕ್ಕೆ ಇದನ್ನು ಹಾಕಿದರೆ ಸೋಸಬೇಕು. ಸೋಸಿ ಹಾಕಿದರೆ ಆ ತುಪ್ಪ ಕೂಡ ಫ್ರೆಶ್ ಆಗ್ತದೆ ಅಂತೇಳಿ ಲೆಕ್ಕ. ತುಪ್ಪ ಹದ ಬಿಸಿ ಇರುವಾಗಲೇ ಇದನ್ನು ಒಂದು ಪಾತ್ರಕ್ಕೆ ಸೋಸಿಕೊಳ್ತೇನೆ ನೋಡಿ. ಈ ರೀತಿಯಾಗಿ ಆಗಬೇಕು ನೋಡಿ ತುಪ್ಪ. ತುಪ್ಪದ ಬಣ್ಣ ಕೂಡ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಇದು ಇನ್ನೀಗ ತಣದ ಆಗುವಾಗ ಗಟ್ಟಿಯಾಗಿ ಮತ್ತೆ ಒಳ್ಳೆ ಹರಳಾಗಿರ್ತದೆ ತುಪ್ಪ. ಕೆಳಗಿನಿಂದ ಹರಳು ಮೇಲೆ ಸ್ವಲ್ಪ ನೀರಾಗಿ ನಿಲ್ತದೆ. ತುಪ್ಪ ತಣದ ಕೂಡಲೇ ಒಂದು ಗಾಜಿನ ಕುಪ್ಪಿಯಲ್ಲಿ ಹಾಕಿಡ್ತೇನೆ ತುಪ್ಪವನ್ನು ನೋಡಿ. ಫ್ರೆಶ್ಶು ಊರ ತುಪ್ಪ, ಎಂತ ಆಗುದಿಲ್ಲ. ಇದು 1 ತಿಂಗಳು ಆದರೂ ಕೂಡ ಅಂತ ಆಗುದು, ಒಳ್ಳೆ ಪರಿಮಳ ಹೀಗೆ ಇರ್ತದೆ. ಫ್ರೆಂಡ್ಸ್, ಇದು ಹಳೆ ವಾಸನೆ ಬಂದಂತಹ ತುಪ್ಪ ಉಂಟಲ್ಲ, ಅದನ್ನ ಹೊಸತಾಗಿ ಮಾಡುದು ಹೇಗೆ ಅಂತೇಳಿ ನಾನು ಹೇಳ್ತೇನೆ ಅಂತ ಹೇಳಿದ್ದಲ್ಲ, ಅದನ್ನ ಯಾವ ರೀತಿಯಾಗಿ ಮಾಡುದು ಅಂತ ಹೇಳಿ ಈಗ ಕ್ರಮವನ್ನು ತೋರಿಸ್ತೇನೆ. ಇಲ್ಲಿ ಭರಣಿಯಲ್ಲಿ ಹಳೆ ಮಜ್ಜಿಗೆ, ಅದೇ ರೀತಿಯಲ್ಲಿ ಇದು ವಾಸನೆ ಬಂದಂತಹ ತುಪ್ಪ. ತುಪ್ಪವನ್ನ ಮಜ್ಜಿಗೆಗೆ ಹಾಕುವಂಥದ್ದು ಆಯ್ತಾ, ಮತ್ತೆ ಮಾಮೂಲಿಯಾಗಿ ನಾವು ಮೊಸರೆಲ್ಲ ಕಡಿಯುವ ರೀತಿಯಲ್ಲಿಯೇ ಕಡಿಯುವಂಥದ್ದು ಇದನ್ನು.
ಫ್ರೆಂಡ್ಸ್, ಈ ಮಜ್ಜಿಗೆಗೆ ಹಾಕಿದಂತಹ ತುಪ್ಪ ಉಂಟಲ್ಲ ಅದನ್ನು ವಾಪಸ್ ಕಡ್ದಾಗುವಾಗ ಪುನಃ ಬೆಣ್ಣೆ ಸಿಗ್ತದೆ, ಫ್ರೆಶ್ ಆಗಿರುವಂತಹ ಬೆಣ್ಣೆ. ಇದೀಗ ಇಲ್ಲಿ ಕಡಿತ ಉಂಟಲ್ಲ, ಒಂದು 5 ನಿಮಿಷ ತಿರುಗಿ ಆಗುವಾಗ ಉಂಟಲ್ಲ ಒಳ್ಳೆ ಬೆಣ್ಣೆ ಸಿಗ್ತದೆ ಆಯ್ತಾ. ಆ ಬೆಣ್ಣೆನ ಮಾಮೂಲಿಯಾಗಿ ಚೆನ್ನಾಗಿ ತೊಳೆದು ನಾವು ತುಪ್ಪ ಎಲ್ಲ ಕಾಯಿಸಿದ ರೀತಿಯಲ್ಲಿಯೇ ಕಾಯಿಸಿಕೊಂಡ್ರೆ ಫ್ರೆಶ್ ಆಗಿರುವಂಥ ತುಪ್ಪ ಸಿಗ್ತದೆ. ಅದೇ ರೀತಿಯಲ್ಲಿ ಮಜ್ಜಿಗೆ ನಮಗೆ ಉಪಯೋಗಕ್ಕೆ ಅಷ್ಟು ಒಳ್ಳೆಯದಲ್ಲ, ಅಂದರೆ ನಾವು ಊಟಕ್ಕೆ ಅಥವಾ ಕುಡಿಲಿಕ್ಕೆಲ್ಲ ಉಪಯೋಗಕ್ಕಿಂತ ಹಿತ್ತಾಳೆಯ ಪಾತ್ರ, ತಾಮ್ರದ ಪಾತ್ರ ಎಲ್ಲ ತೊಳಲಿಕ್ಕೆ ಉಪಯೋಗಿಸಿಕೊಳ್ಳಿಕ್ಕೆ ಒಳ್ಳೆಯದು. ಯಾಕಂತ ಹೇಳಿದರೆ ತುಪ್ಪ ವಾಸನೆ ಇರ್ತದಲ್ಲ, ತುಪ್ಪ ಫ್ರೆಶ್ ಆಗಿರುವಂಥದ್ದು ನಮಗೆ ಮಾಡಿಕೊಳ್ಳಿಕ್ಕೆ ಆಗ್ತದೆ ಇದರಲ್ಲಿ. ಹಾಗೆ ಮಜ್ಜಿಗೆಯನ್ನು ಈಗಿರೋದಕ್ಕೆಲ್ಲ ಉಪಯೋಗಿಸಿಕೊಂಡ್ರೆ ಒಳ್ಳೆಯದು. ಇದೀಗ ಒಂದು 5 ನಿಮಿಷ ಆಯಿತು, ನೀವು ಆಫ್ ಮಾಡಿ ನೋಡುವ. ನೋಡಿ ನೋಡಿ, ತುಪ್ಪ ಹೋಗಿ ಪುನಃ ಬೆಣ್ಣೆ ಆಗಿದೆ. ಬೆಣ್ಣೆಗೆ ಅದನ್ನು ಪುನಃ ಕಾಯಿಸಿಕೊಂಡ್ರೆ ತುಪ್ಪ ಮಾಡಿಕೊಳ್ಳಿಕ್ಕಾಗ್ತದೆ. ಇದು ನೋಡಿ ಫ್ರೆಂಡ್ಸ್, ತುಪ್ಪಕ್ಕೆ ಬೆಣ್ಣೆಗೆ ಮಜ್ಜಿಗೆ ಎಲ್ಲ ಇರುವಂತಹ ಸಂಬಂಧ, ಒಂದು ಅಗಲಲಾರದಂತಹ ಸಂಬಂಧ ಅಂತೇಳಿ ಹೇಳ್ಬೋದು. ಕಾಮಧೇನು ಅಂತೇಳಿ ದನಕ್ಕೆ ಹೇಳ್ತೇವಲ್ಲ, ಇದಕ್ಕೆ ನೋಡಿ ಫ್ರೆಂಡ್ಸ್. ಹಾಗಾದರೆ ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ, ಅದೇ ರೀತಿಯಲ್ಲಿ ಮಜ್ಜಿಗೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಚಂದಕ್ಕೆ ಶುದ್ಧವಾಗಿ ಇಟ್ಟುಕೊಳ್ಬೋದು ಅಂತೇಳಿ ನಾವು ಇವತ್ತು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇವೆ. ನಮ್ಮ ಕ್ರಮದಲ್ಲಿ ಮಾಡೋದು ಮತ್ತು ಬೇರೆ ಒಂದೆರಡು ರೀತಿಯಲ್ಲಿ ಮಾಡೋದನ್ನು ಹೇಗೆ ಅಂತೇಳಿ ತೋರಿಸಿಕೊಟ್ಟಿರುವಂಥದ್ದು. ಇದು ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಈ ತುಪ್ಪ ಯಾಕೆ ಇಷ್ಟು ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿದರೆ, ಇದಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಉಂಟು ನೋಡಿ, ನೀವು ಈಗಾಗಲೇ ನೋಡಿದ್ದೀರಿ. ಅದನ್ನು ಕ್ಲೀನಾಗಿ ಇಟ್ಟುಕೊಳ್ಬೇಕು ಮತ್ತು ಪರ್ಫೆಕ್ಟಾಗಿ ಒಳ್ಳೆಯ ತುಪ್ಪವನ್ನು ಕೊಡಬೇಕು ಅಂತೇಳಿದರೆ ಅದಕ್ಕೆ ಅಷ್ಟು ಕೆಲಸ ಇರ್ತದೆ, ಅದಕ್ಕೆ ಕೊಡುವಂಥ ವ್ಯಾಲ್ಯೂ ಅಷ್ಟೇ ನಾವು ಇದು. ಹಾಗಾದರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ನಮಸ್ಕಾರ.